ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಈಗಾಗಲೇ ಕೇಜ್ರಿವಾಲ್ ಅವರು ಘೋಷಿಸಿದ್ದಾರೆ ಎರಡು ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ದೆಹಲಿ ಆಪ್ ಕಚೇರಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಣೆ ಕೂಗಿರುವಂತದ್ದು ಹೀಗಾಗಿ ಜನ ನಿರ್ಧಾರ ಮಾಡುವವರೆಗೂ ನಾನು ಸಿಎಂ ಹುದ್ದೆಯಲ್ಲಿ ಇರಲ್ಲ ನಾನು ಮತ್ತೆ ಜನರ ಬಳಿ ಹೋಗುತ್ತೇನೆ ಅಂತ ಹೇಳಿ ಈಗಾಗಲೇ ದೆಹಲಿ ಆಪ್ ಕಚೇರಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಜನ ನಿರ್ಧಾರ ಮಾಡುವವರೆಗೂ ನಾನು ಏನು ಸಿಎಂ ಹುದ್ದೆಯಲ್ಲಿ ಇರಲ್ಲ ಅಂತ ಹೇಳಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಕೇಜ್ರಿವಾಲ್ ಅವರು और जब तक आपका फैसला नहीं आएगा तब तक मैं जिम्मेदारी नहीं संभालूंगा और मैं जब तक चुनाव नहीं होते मैं अब मैंने जैसे बताया दो दिन के बाद मैं अपना इस्तीफा दूंगा जब तक चुनाव नहीं होते तब तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम का तय किया जाएगा मैं मनीष जी से बात कर रहा था जो पीड़ा मेरे मन में है वो पीड़ा मनीष जी के मन में भी है इनके इनके लिए भी वही सब कहा गया है जो मेरे लिए कहा गया है मनीष जी का भी कहना है कि ये दिल्ली के उप मुख्यमंत्री और शिक्षा मंत्री और मंत्री का पद तभी संभालेंगे जब दिल्ली की जनता कहेगी कि मनीष सिसोदिया ईमानदार है तो मैं और मनीष सिसोदिया हम दोनों का फैसला आपके हाथ में है जनता के हाथ में है हम दोनों जनता की अदालत में जा रहे हैं गली गली जाएंगे जनता के बीच में जाएंगे और उनसे पूछेंगे अगर जनता कहेगी ईमानदार है तो हम आके इसकी कुर्सी पे बैठेंगे 2020 में आया था मैं 2020 में मैंने कहा था मैंने अगर काम किया हो तो मेरे को वोट देना और काम नहीं किया हो तो वोट मत देना कहा था कि नहीं कहा था आज मैं आपके बीच में आया हूं मैं कह रहा हूं अगर मैं ईमानदार हूं तो वोट देना अगर मैं बेईमान हूं तो वोट मत देना बिल्कुल मत देना भारत माता की ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ ಕೇಜ್ರಿವಾಲ್ ಅವರು ಇನ್ನೇನು ಎರಡೇ ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಹೇಳ್ಕೊಂಡಿದ್ದಾರೆ ದೆಹಲಿ ಆಪ್ ಕಚೇರಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲರ ಮುಂದೆ ಘೋಷಣೆ ಕೂಗಿದ್ದಾರೆ ಜನ ನಿರ್ಧಾರ ಮಾಡುವವರೆಗೂ ನಾನು ಸಿಎಂ ಹುದ್ದೆಯಲ್ಲಿ ಇರಲ್ಲ ನಾನು ಮತ್ತೆ ಜನರ ಬಳಿ ಹೋಗುತ್ತೇನೆ ಜನರೇ ನಿರ್ಧಾರ ಮಾಡಲಿ ನನ್ನ ರಾಜಕೀಯ ಭವಿಷ್ಯ ಜನರೇ ನಿರ್ಧಾರ ಮಾಡಲಿ ಅಂತ ಹೇಳಿ ಈಗಾಗಲೇ ಘೋಷಣೆ ಕೂಗಿರುವಂಥದ್ದು ರಾಜಕೀಯ ಅಗ್ನಿ ಪರೀಕ್ಷೆಗೆ ನಾನು ರೆಡಿ ಆಗಿದ್ದೇನೆ ಸಿದ್ಧನಾಗಿದ್ದೇನೆ ದೆಹಲಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜಾಮೀನಿನ ಮೇಲೆ ಹೊರಬಂದಿದ್ರು ಕೇಜ್ರಿವಾಲ್ ಈಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಇನ್ನೇನು ಎರಡೇ ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ದೆಹಲಿಯ ಆಪ್ ಕಚೇರಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ